जैन इंटरनेशनल ट्रेड ऑर्गनाइजेशन जेटोदवरु इवत्तु ऑक्सीजन ऑन व्हील अन्नुवंत ಒಂದು ವಾಹನವನ್ನು ಕಿಮ್ಸ್ಕ್ಕೆ ಹಸ್ತಾಂತರಿಸಿದ್ದಾರೆ. ಆರು ಕಾನ್ಸಂಟ್ರೇಟರ್ಸ್ ಒಳಗಿರ್ತದೆ. ಪೇಷಂಟ್ ಬಂದ ತಕ್ಷಣ ಬೆಡ್ ಸಿಗುವವರೆಗೆ ಅಲ್ಲಿ ಅವರು ಕೂತ್ಕೊಂಡಿರ್ತಾರೆ. ಇದೊಂದು ಒಳ್ಳೆ ಕೆಲಸವನ್ನು ಅವರು ಮಾಡಿದ್ದಾರೆ, ಅವರಿಗೆ ಅಭಿನಂದಿಸ್ತೇನೆ. ನಿನ್ನೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಇನ್ನೊಂದು 25 ಬಿ ಎಲ್ಲದ ವೆಂಟಿಲೇಟರ್ಗಳನ್ನು ಕೊಡಲಿಕ್ಕೆ ಹೇಳಿದ್ದೇನೆ. ಅದು ಇವತ್ತು ಕಿಮ್ಸ್ಗೆ ಬಂದು ತಲುಪ್ತದೆ. ಅದಲ್ಲದೆ ಆಕ್ಸಿಜನ್ ಯೂನಿಟ್ಗಳನ್ನು ಕೂಡ, ಹೆಚ್ಚಿನ ಆಕ್ಸಿಜನ್ ಯೂನಿಟ್ಗಳನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇವತ್ತು 50 ಮೆಟ್ರಿಕ್ ಟನ್ನು ಕುವೈತ್ನಿಂದ ಆಕ್ಸಿಜನ್ ಬಂದಿದೆ, ನೀವೆಲ್ಲ ಈಗಾಗಲೇ ನೋಡಿರ್ಬೋದು. ಅದನ್ನು ಇಲ್ಲಿ 25 ಟನ್ನು ಮತ್ತು ಬೇರೆ ಬೇರೆ ಜಿಲ್ಲೆಗೆ 25 ಟನ್ನು 50 ಟನ್ಗಳನ್ನು ಹಂಚುವಂಥ ಕೆಲಸ ಮಾಡಿ ಒಟ್ಟಾರೆ ಆಕ್ಸಿಜನ್ಗೆ ಕೊರತೆ ಆಗಲಾರದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನಾಳೆಯಿಂದ ಇನ್ನೂ ಸ್ವಲ್ಪ ಆಕ್ಸಿಜನ್ ಜಾಸ್ತಿ ಮಾಡಲಿಕ್ಕೂ ಒಂದು ಪ್ಲ್ಯಾನು ನಾವು ಮಾಡಿದ್ದೇವೆ. ಅದರ ಪರಿಣಾಮ ನಾನು ಜಿಲ್ಲಾಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿನಿ, ಬೆಡ್ಗಳನ್ನು ಜಾಸ್ತಿ ಮಾಡಲಿಕ್ಕೆ. ನಾನು ಜನಕ್ಕೆ ರಿಪೀಟೆಡ್ಲಿ ಹೇಳೋದಿಷ್ಟೇ, ಮೊದಲನೇದಾಗಿ ಮಾಸ್ಕು ಇತ್ಯಾದಿ ಹಾಕ್ಕೊಂಡು ಮನೆಯಲ್ಲಿರ್ರಿ. ಅಕಸ್ಮಾತಾಗಿ ತೊಂದರೆ ಆದರೆ ಇಮ್ಮಿಡಿಯೇಟಾಗಿ ಸಮೀಪದ ಆಸ್ಪತ್ರೆಗೆ ತೋರಿಸಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿರಿ. ಯಾರು ಬೇಗ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ತೀನಿ.